ಇಲ್ಲಿ ಸೇವಾಲಾಲ್ ಭವನ, ಸೇವಾಲಾಲ್ ಗುಡಿ ಇರೋದ, ಆ ಸೇವಾಲಾಲ್ ಭವನ ಕರ್ನಾಟಕದ ಜಾಗನೂ ಮಾರಾಟ ಆಗಿತ್ತು. ಅರೋ ಕಡೆಗಿದ ಜಾಗನು ಮಾರಾಟ ಮಾಡ್ಕೊಂಡಿದ್ವಿ. ನಾವೆಲ್ಲರೂ ಕೂಡಿಸು 65 ಲಕ್ಷ ರೂಪಾಯಿ ಕೊಟ್ಟು ಮತ್ತೆ ಅದನ್ನು ವಾಪಸ್ ಖರೀದಿ ಮಾಡಿ ಮತ್ತೆ ಅದು 2 ಕೋಟಿ ರೂಪಾಯಿ ಅನುದಾನ ಹಾಕಿ ಹೋದ್ರು ಸರ್. ಅಲ್ಲಿ ರಾಮರಾವ್ ಮಹಾರಾಜರ ಭವನ ಹೋದ್ರು ಸರ್ ನಿರ್ಮಾಣ ಆಗ್ಯದ. ಆ ರಾಮರಾವ್ ಮಹಾರಾಜರ ಭವನ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಅರ್ಜುನ್ ರಾಠೋಡ್ ಅವರು, ಡಿ ಎಲ್ ಚವಾಣ್ ಅವರು ಅದಕ್ಕೆ ಎಂ ಬಿ ಪಾಟೀಲ್ ಸಭಾಭವನ ಮಾಡುದು ಅಂತ ಹೇಳಿದ್ರು ಸರ್. ಕಲ್ಲು ಹಾಕಿಟ್ಟಿದ್ರು. ನಾ ಹೇಳಿದೆ, ನಾ ಅದನ್ನ ಉದ್ಘಾಟನೆ ಮಾಡಂಗಿಲ್ಲ ತಿನ್ನ ಕಲ್ಲು ಕಲ್ಟನ್ ಸದಕ ನಾ ಸರಿಸಂಗಿಲ್ಲ ತೀನಿ. ಎಲ್ಲರೂ ಕೂಡ ಇಲ್ಲೇದ್ರಿ ಶಂಕರ್ ಅದ. ಇದು ನನ್ನ ಹೆಸರಲ್ಲೇ ಬೇಡ. ಇವತ್ತು ಪರ್ವ ಮಹಾರಾಜರು, ರಾಮರಾವ್ ಮಹಾರಾಜರು ನನ್ನ ಮನೆಗೆ ಬಂದಿದ್ರು. ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ರು. ಮತ್ತು ರಾಮರಾವ್ ಮಹಾರಾಜರ ಏನಾದ್ರೂ ಒಂದು ಗುರುತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅಂತೇಳಿ ಅವ್ರ ಹೆಸರಲ್ಲೇ ಇವತ್ತು ಸಹ ಭವನ ಮಾಡ್ರಿ, ನಾವು ಉದ್ಘಾಟನೆ ಮಾಡಂಗಿಲ್ಲ ಅಂತೇಳಿ ರಾಮರಾವ್ ಮಹಾರಾಜರ ಹೆಸರನ್ನ ಅವತ್ತು ನಾವು ಇಟ್ಟಿವತ್ತು. ಪ್ರತಿ ಒಂದು ತಾಂಡಾದ ಇವತ್ತು ಸಹ ಸಮುದ್ರ ಸೇವಾಲಾಲ್ ಭವನ, ದುರ್ಗಾದೇವಿ ಭವನ, ಕಾಳಿಕಾದೇವಿ ಭವನ, ಹಾಮೂರಾಲ್ ಭವನ ಪ್ರತಿಯೊಂದು ತಾಂಡದಲ್ಲಿ ಇವತ್ತು ಸಹ ನಾನು ನೀರಾವರಿ ಸಚಿವನಾಗ ಪ್ರತಿಯೊಂದು ತಾಂಡಕ್ಕೆ 25 ಲಕ್ಷ ಕಡಿಮೆ 25 ಲಕ್ಷ 50 ಲಕ್ಷ 1 ಕೋಟಿ ಇವತ್ತು ಹಾಕಿ ನಾವು ನಿರ್ಮಾಣ ಮಾಡಿದ್ದೀನಿ.